ಓ ವೈಶಾಖ, ನೀನೇನ್ ಇಲ್ಲಿ? ಹೇಗಿದ್ಯಾ? ತುಂಬಾ ದಿನ ಆಯ್ತು ನಿನ್ನ ನೋಡಿ, ಅದಕ್ಕೆ ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದೆ. ಆಹಾ, ಯಾರತ್ರ ಸುಳ್ಳು ಬಿಡ್ತಾ ಇದೀಯಾ? ಯಾವಾಗ್ಲೂ ನಾನೇ ತಾನೇ ನಿನ್ನ ಹುಡ್ಕೊಂಡ್ ಬರ್ತಾ ಇದ್ದಿದ್ದು. ಇವತ್ ನೀನ್ ನನ್ನ ಹುಡ್ಕೊ ಬಂದಿದ್ಯಾ ಅಂದ್ರೆ ಏನೋ ಕೆಲ್ಸ ಇದೆ ಅಂತಾಯ್ತು. ಏನಿಲ್ಲಕ್ಕ, ನಿನ್ಗೊಂದು ಋಣ ತೀರಿಸೋ ಅವಕಾಶ ಕೊಡೋಣ ಅಂತ. ಋಣನ? ಅದ್ಯಾವ ಋಣ ನಿನ್ನ ಹತ್ರ? ಓಹೋ, ಮರ್ತ್ಬಿಟ್ಯಾ? ನೀನ್ ಬಂದ್ ಬಂದ್ ಕೇಳ್ದಾಗೆಲ್ಲ ನಮ್ಮ ಮನೇಲಿರೋ ಅಕ್ಕಿ ಬೇಳೆ ಬೆಲ್ಲ ಸಕ್ಕರೆ ಎಲ್ಲ ಕೊಟ್ಟಿಲ್ವಾ ನಿನ್ಗೆ? ಮಾಡಿರೋ ಸಾಂಬಾರು ಮಜ್ಜಿಗೆಯಿಂದ ಹಿಡಿದು ಉಪ್ಪು ಒಂದ್ ಬಿಟ್ಟು ಹಾಲಿಗೆ ಹಾಕೋ ಹೆಪ್ಪವರೆಗೂ ಎಲ್ಲಾನು ನಮ್ಮ ಮನೇಲಿ ಬಂದ್ ಇಸ್ಕೊಂಡು ಹೋಗಿದ್ಯಾ? ಅಲ್ಲಕ್ಕ, ನೀನ್ ಕೇಳ್ದಾಗೆಲ್ಲ ನಿನ್ ಖರ್ಚಿಗೆ ದುಡ್ಡು ಕೊಟ್ಟಿಲ್ವಾ? ಅದೆಲ್ಲ ಇಲ್ಲ ಅಂತ ಹೇಳ್ತಾ ಇದ್ದೀನಾ? ನೀವೇನು ಲೆಕ್ಕ ಹಾಕ್ದೆ ಕೇಳ್ದಂಗ್ ಕೊಟ್ಟಿದ್ದೀರಾ, ಈಗ ಸಡನ್ ಆಗಿ ವಾಪಸ್ ಕೊಡು ಅಂದ್ರೆ ನನಗೆ ಕಷ್ಟ ಆಗಲ್ವಾ? ಮತ್ತೆ ಬಿಟ್ಬಿಡ್ತೀನಾ? ಖಂಡಿತ ಕೇಳೇ ಕೇಳ್ತೀನಿ. ನಮ್ಗೇನು ಆಕಾಶದಿಂದ ಉದುರುತ್ತಾ? ಖಂಡಿತ ಕೇಳೇ ಕೇಳ್ತೀನಿ. ಆದ್ರೆ ನಾನ್ ಕೇಳ್ಬಾರ್ದು ಅಂತಂದ್ರೆ ನೀನ್ ನನ್ಗೋಸ್ಕರ ಒಂದ್ ಕೆಲ್ಸ ಮಾಡ್ಕೊಡ್ಬೇಕು. ಕೆಲ್ಸನ? ಏನ್ ಕೆಲ್ಸ? ಏನಿಲ್ಲಕ್ಕ, ಪಿನ್ ಇಡೋ ಕೆಲ್ಸ. ಅಂದ್ರೆ ಚಾಡಿ ಹೇಳೋ ಕೆಲ್ಸ. ಚಾಡಿನ? ಯಾರ ಬಗ್ಗೆ, ಯಾರ ಹತ್ರ? ಯೋ ಅಕ್ಕ, ಆ ಚಾರು ಬಗ್ಗೆ, ನಮ್ಮ ಅತ್ತೆ ಹತ್ರ. ಏನಂತ? ಅಯ್ಯೋ, ಈ ತರ ಎಲ್ಲ ಹೇಳ್ಬೇಕಾ? ಅಯ್ಯೋ, ಇಷ್ಟೇ ಅಲ್ಲಕ್ಕ, ನಿನ್ಗೆ ಇನ್ನೂ ಏನಾದ್ರೂ ಹೊಳೆದ್ರೆ ಅದನ್ನು ಸೇರಿಸ್ಕೊಂಡು ಹೇಳು. ಒಟ್ನಲ್ಲಿ ನಮ್ಮ ಅತ್ತೆಗೆ ಆ ಚಾರು ಸರಿ ಇಲ್ಲ ಅನ್ನೋ ಭಾವನೆ ಬರ್ಬೇಕು. ನೀನ್ ಹೇಳಿದ್ನೆಲ್ಲ ಕೇಳಿ ಅತ್ತೆ ಚಾರು ಕುತ್ತಿಗೆ ಹಿಡಿದು ಮನೆಯಿಂದ ಆಚೆ ತಳ್ಳಬೇಕು. ಆತರ ಬಂದು ನಿನ್ ಚಾರು ಬಗ್ಗೆ ಚಾಡಿ ಹೇಳ್ಬೇಕು. ಸರಿ, ಆಯ್ತಾಯ್ತು. ಆದ್ರೂ ಯಾರ್ ಬದ್ಲಾದ್ರೂ ಪರವಾಗಿಲ್ಲ, ನಮ್ ರಾಮಾಚಾರಿ ಅಂತ ಒಂದ್ ಬದ್ಲಾಗ್ಬಿಟ್ರೆ ಭಯ ಶುರುವಾಗ್ಬಿಡುತ್ತಪ್ಪ. ಅಲ್ಲ, ನಾನ್ ನೋಡ್ದೆ ಪರವಾಗಿಲ್ಲ, ಬೇರೆಯವ್ರ ಯಾರಾದ್ರೂ ನೋಡಿದ್ರೆ ಅವ್ನ ಇಮೇಜ್ ಡ್ಯಾಮೇಜ್ ಆಗ್ಬಿಡ್ತಿತ್ತಲ್ಲ. ಪ್ರೀತಿ ಏನೇನೆಲ್ಲ ಮಾಡ್ಸತ್ತೆ. ಈಗ ತಾನೇ ಹೋದ, ಇಲ್ಲಿ ಬರ್ತಾ ಇದ್ದಾನೆ. ಏನು ಅರ್ಥನೇ ಆಗ್ತಿಲ್ವಲ್ಲಪ್ಪ. ಅಬ್ಬಾಬಾಬಾಬಾಬಾ, ನನಗೆ ಹೋದ ಜೀವ ಬಂದಂಗಾಯ್ತು ಕಣ. ಯಾಕೋ, ನಿನ್ ಸರಿಯಾದ ಅವತಾರದಲ್ಲಿ ನೋಡಿದ್ನಲ್ಲಪ್ಪ, ಅದಕ್ಕೆ. ಆಗ್ಲೇ ನಿನ್ ವೇಷ ಅವತಾರ ಎಲ್ಲ ನೋಡಿ ನನಗ್ ತಲೆ ಕೆಟ್ಟೋಗಿತ್ತು. ಏನೋ ಮಾತಾಡ್ತಿದ್ಯ, ಯಾವ ಅವತಾರ ಯಾವ ವೇಷ? ಸಾಕ್, ಸುಮ್ನಿರಪ್ಪ, ಒಳ್ಳೆ ಮರಗುಳಿ ತರ ಆಡ್ಬೇಡ ನೀನು. ಮೇಡಮ್ ಮೇಲಿರೋ ಲವ್ಗೆ ಏನೇನೇನೋ ಪ್ರಯೋಗ ಮಾಡಕ್ ಶುರು ಮಾಡಿದೀಯಾ ಅಲ್ವೋ? ಪೂಜೆ ಮಾಡೋ ಅರ್ಚಕ ನೀನು. ಆ ಕಿತ್ತೋಗಿರೋ ಪ್ಯಾಂಟು, ಆ ಟೀ ಶರ್ಟ್ ಎಲ್ಲ ಹಾಕೊ ಬಂದಿದ್ಯಲ್ಲ, ನಿನ್ಗೇನಾದ್ರೂ ಸ್ವಲ್ಪ ಭಯ ಭಕ್ತಿ ಅನ್ನೋದಿದ್ಯಾ? ನಿನಗ್ ತಲೆಗೇನಾರು ಪೆಟ್ಟಿಗಿಟ್ಟು ಬಿದ್ದಿದ್ಯಾ? ನಾನು ಯಾಕೋ ಅಂತ ಬಟ್ಟೆ ಹಾಕೊಂಡ್ಬರ್ತೀನಿ? ಅಲ್ಲ, ನಾನು ಆಫೀಸ್ಗೆ ಅಂತ ಬಟ್ಟೆಗಳು ಹಾಕೊಂಡು ಹೋಗಲ್ಲ, ನಿನ್ ದೇವಸ್ಥಾನಕ್ಕೆ ಹಾಕೊಂಡು ಬರ್ತೀನಿ. ನೋಡ್ ನೋಡೋ, ಇದನ್ನೇ ಬೇಡ ಅಂತ ಹೇಳೋದು? ನೀನ್ ಹಾಕೊಂಡಿದ್ ತಪ್ಪು ಅಂತ ನಾನು ಹೇಳ್ತಾ ಇಲ್ಲಪ್ಪ, ನನ್ ಜೀವಮಾನದಲ್ಲಿ ನಿನ್ ಆತರ ನೋಡೇ ಇರ್ಲಿಲ್ಲಪ್ಪ, ಅದಕ್ಕೆ ಶಾಕ್ ಆಯ್ತು ಒಂದೆ. ಆದ್ರೂ ರಾಮಾಚಾರಿ, ನಿನ್ಗದೆಲ್ಲ ಒಪ್ಪಲ್ಲ ಕಣ, ನಿನಗಿದೆ ಸರಿ. ಆದ್ರೂ ರಾಮಾಚಾರಿ, ನೀನ್ ನನ್ ಕುತ್ತಿಗೆ ಪಟ್ಟಿ ಕೈ ಹಾಕ್ಬಾರ್ದಿತ್ತು. ಲವ್, ಏನೋ ಮಾತಾಡ್ತಿದ್ಯಾ? ನಾನ್ ಯಾವಾಗ ನಿನ್ ಕುತ್ತಿಗೆ ಪಟ್ಟಿ ಕೈ ಹಾಕ್ತೆ? ಸ್ವಲ್ಪ ಹೊತ್ತಿಗೆ ಮುಂಚೆ ಸಿಕ್ಕಿದ್ಯಲ್ಲಪ್ಪ ನೀನ್ ನನ್ಗೆ ಜೀನ್ಸ್ ಪ್ಯಾಂಟು, ಅದ್ಯಾವ್ದೋ ವಿಚಿತ್ರವಾದ ಅಂಗಿ ಹಾಕೋ ಬಂದಿದ್ದೆ. ನನ್ ಯಾಕೆ ಈ ತರ ಇದೆಯಾ ಅಂತ ಹೇಳಿದ್ಮೇಲೆ ನೀನ್ ನನ್ ಕುತ್ತಿಗೆ ಪಟ್ಟಿಗೆ ಕೈ ಹಾಕಿದ್ಯಲ್ಲೋ. ಅಷ್ಟು ಅಲ್ದೆ ನೀನ್ ಯಾರು ಅದನ್ನೆಲ್ಲ ಕೇಳೋಕೆ ನನಗೆ ಅಂದೆ? ಇಲ್ಲಿ ನನಗ್ ಗೊತ್ತಾಯ್ತು ಕಣ ಏನಾಗಿದೆ ಅಂತ. ಏನಾಗಿದೆ? ಹುಚ್ಚಿಡಿದೆ ನಿನಗೆ, ಅಥವಾ ಹ್ಯಾಲುಸಿನೇಟ್ ಮಾಡ್ತಾ ಇದೀಯ. ಹಾಗಂದ್ರೆ ಭ್ರಮೆ. ನಮ್ಮ ಆಫೀಸಲ್ಲಿ ಬಬ್ಲಿ ಸರ್ ಇದಾರಲ್ಲ, ಅವ್ರಿಗೂ ಆಗಾಗ ಹಿಂಗ ಆಗ್ತಾ ಇರುತ್ತೆ. ನೀನೊಂದ್ ಜೊತೆ ಮಾತಾಡ್ದಂಗ ಬೇರೆಯವ್ರ ಹತ್ರ ಮಾತಾಡಿದ್ರೆ ಕಲ್ಲಲ್ಲಿ ಹೊಡೆದು ಕಳಿಸ್ತಾರೆ. ಸಾಕ್ ಸುಮ್ನಿರಪ್ಪ, ನೀವು ಗಂಡ ಹೆಂಡ್ತೀರಿ ಇಬ್ರು ಸೇರ್ಕೊಂಡು ನಿಮ್ ಬಾಸ್ನ ಏಮರ್ಸ್ದಂಗ ನಮ್ಮನ್ನ ಏಮರ್ಸ್ಬೇಡಿ. ಹೆಂಡತಿ ಜೊತೆ ಜಗಳ ಆಡ್ಕೊಂಡಿರ್ತೀಯ, ಅವ್ರನ್ನ ಖುಷಿ ಪಡ್ಸಕ್ಕೆ, ಅವ್ರ ಆಸೆ ಪೂರೈಸಕ್ಕೆ ಈ ತರ ಬಟ್ಟೆ ಹಾಕೋ ಬಂದಿರ್ತೀಯ. ಈಗ ನಾನ್ ನೋಡ್ಬಿಟ್ನಲ್ಲ, ಅದಕ್ಕೆ ಈ ತರ ನಾಟಕ ಆಡ್ತಾ ಇದೀಯ. ಅದಕ್ಕೇನಪ್ಪ ಹೇಳಿದ್ದು, ಸಂಸಾರ ಶುರು ಮಾಡ್ಕೋ, ಇದೆಲ್ಲ ಏನು ಇರಲ್ಲ ಅಂತ. ನನ್ ಮಾತೆ ಕೇಳಲ್ಲ ಅಂತೀಯಲ್ಲ, ಬೇಗ ಸಂಸಾರ ಶುರು ಮಾಡು. ಸರಿ ಬಾ ಬಾ, ಟೈಮ್ ಆಯ್ತು, ಭಕ್ತಾದಿಗಳು ಕಾಯ್ತಾ ಇರ್ತಾರೆ. ಇವನು ನಿಜವಾಗ್ಲೂ ತಲೆ ಕೆಟ್ಟಿದೆ. ಆದ್ರೆ ಅಕ್ಕಿ ಕೇಸ್ ಸಿಕ್ಕಾಕೊಂಡ್ಬಿಟ್ಟ, ಫೇಲ್ ಆಗ್ಬಿಟ್ಟ.
ಎಷ್ಟು ಸಲ ಅಂತ ಸೋಲ್ನ ತಲೆ ಮೇಲೆ ಹೊತ್ಕೊಂಡು ತಿರ್ಕೋದಕ್ಕೆ ಸಾಧ್ಯ? ಸುಳ್ಳಿನ ಕತ್ತಿನ ಯುದ್ಧಕ್ಕೆ ಎತ್ಕೊಂಡು ಹೋದ್ರೆ ಸೋಲೇ ಸಿಗೋದು, ತಿಳ್ಕೊಳ್ಳಿ. ಅಲ್ಲ, ನೀವು ಹೀಗೆಲ್ಲ ಮಾಡ್ತಾ ಇದ್ದೀರಾ ಅಂತ ನಿಮ್ಮ ಮಗಳು ಗೊತ್ತಾದ್ರೆ ಅವ್ರು ಎಷ್ಟು ನೊಂದ್ಕೋತಾರೆ ಗೊತ್ತೇನ್ರಿ? ಪ್ಲೀಸ್ ರಾಮಾಚಾರಿ, ನನ್ನ ಮಗಳಿಗೆ ಮಾತ್ರ ವಿಷಯ ಹೇಳ್ಬೇಡ ಪ್ಲೀಸ್. ಇಷ್ಟು ದಿನ ನೀವು ಮಾಡಿದ್ನೆಲ್ಲ ಕ್ಷಮಿಸ್ತೀನಿ, ಆದರೆ ಈಗ ನಿಮ್ಮನ್ನ ಕ್ಷಮಿಸಲ್ಲ. ನನ್ನ ಅಸ್ತಿತ್ವನೇ ಅಡಗಿಸೋ ಪ್ರಯತ್ನ ಮಾಡ್ತಾ ಇದ್ದೀರಾ ಅಂದರೆ ಈ ಕೃತ್ಯಕ್ಕೆ ನಾನು ನಿಮ್ಮನ್ನ ಸುಮ್ಮನೆ ಬಿಡಲ್ಲ. ಇನ್ನು ನೀವ ಆ ಮರ್ಯಾದೆಗೆ ಅರ್ಹಳಲ್ಲ. ನೀನು ಇನ್ನು ಮುಂದೆ ನಿನ್ನ ಕಣ್ಣಳತೆಯಲ್ಲಿ ಇರಬಾರ್ದು. ಇವತ್ತೇ ನಿನ್ನ ಜೈಲಿಗೆ ಕಳಿಸ್, ಈ ತಪ್ಪಿಗೆ ನಿನ್ನ ಶಿಕ್ಷೆ ಅನುಭವಿಸ್ಲೇಬೇಕು. ಬೇರೆ ಏನ್ ಮಾತು ಬೇಡ, ಏನ್ ಮಾತಿದ್ರು ಪೊಲೀಸರ ಮುಂದೆ ಆಡು. ಚಾರು ಹೇಳಿ ಅತ್ತಮ್ಮ, ಮತ್ತೇನಾದ್ರೂ ಹೇಳೋದಿತ್ತ? ಇನ್ಯಾರಾದ್ರೂ ಬಂದು ತಲೆ ತಿಂದ್ರ? ನಾನು ಅವಾಗ್ಲೇ ಹೇಳಿದ್ನಲ್ಲ, 1000 ಜನ ಬಂದು 1000 ಮಾತಾಡಿದ್ರು ನನ್ನ ತಲೆ ಕೆಡಿಸ್ಕೊಳ್ಳಲ್ಲ ಅಂತ. ಈಗ ನಾನು ಆ ವಿಷಯ ಮಾತಾಡಕ್ ಬರಲಿಲ್ಲ, ಮತ್ತೆ ನಿಮ್ ಸಂಸಾರದ ಬಗ್ಗೆ ವಿಚಾರಿಸಕ್ಕೆ. ಚಾರು, ನಾನು ಹೇಳಿದ್ರ ಬಗ್ಗೆ ಏನ್ ತೀರ್ಮಾನ ತಗೊಂಡ್ರಿ? ಮಗು ಬಗ್ಗೆ ಯೋಚನೆ ಮಾಡಿದ್ದೀರಾ ತಾನೆ? ಹಾ ಅತ್ತಮ್ಮ, ಅಕ್ಕ ಕೂಡ ಸಂಸಾರ ಶುರು ಮಾಡಿ ಮಗು ಇರ್ಬೇಕು ಅಂತ ತುಂಬಾ ಆಸೆ ಇಟ್ಕೊಂಡಿದ್ದಾಳೆ. ಅವರು ಆ ಪ್ರಯತ್ನದಲ್ಲೂ ಇದ್ದಾರೆ. ನಾನು ಕಿರಿ ಸೊಸೆ, ಅವ್ರಿಗಿಂತ ಮುಂಚೆ ನನಗ್ ಮಗು ಆಗುತ್ತೆ ಅಂದ್ರೆ ಅವ್ರಿಗೆ ಬೇಜಾರಾಗುತ್ತಲ್ವಾ? ಅದಕ್ಕೆ ಅವ್ರು ಫಸ್ಟ್ ಮಗು ಮಾಡ್ಕೊಳ್ಳಿ, ಆಮೇಲೆ ನಾವು ಅಂತ ಅಂದ್ಕೊಂಡಿದ್ದೇವೆ. ದಡ್ಡಿ, ಯಾರು ಮೊದಲು ಯಾರು ಆಮೇಲೆ ಅಂತ ತೀರ್ಮಾನ ಮಾಡೋದು ನಾವಲ್ಲಮ್ಮ, ಆ ಭಗವಂತ. ಹಾಗೊಂದು ವೇಳೆ ಇಬ್ರು ಒಟ್ಟಿಗೆ ಮಗುನ ಹೆತ್ತರೆ ತುಂಬಾ ಸಂತೋಷ ಆಗುತ್ತಮ್ಮ. ಇಬ್ರಿಗೂ ಒಟ್ಟಿಗೆ ಬಾಣಂತನ ಮಾಡ್ಬೋದು, ಒಟ್ಟಿಗೆ ಹಾರೈಕೆ ಮಾಡ್ಬೋದು. ನೋಡಮ್ಮ, ನಾವು 10 ಗಿಡನ ನೆಡ್ತೀವಿ, 10 ಗಿಡಕ್ಕೂ ಒಂದೇ ಸಮ ನೀರು ಹಾಕ್ತೀವಿ. ಅದು ಯಾವುದು ಮೊದಲು ಫಲ ಕೊಡುತ್ತೆ ಅನ್ನೋದು ಆ ಭಗವಂತ ನಿರ್ಣಯ, ಅದೆಲ್ಲ ನಮ್ಮ ಕೈಲಿಲ್ಲಮ್ಮ. ಇಂಥ ವಿಷಯಗಳನ್ನ ಯಾವತ್ತೂ ಮುಂದಕ್ಕೆ ಹಾಕ್ಬಾರ್ದು. ಇವಾಗ್ಲಾದ್ರೂ ಹೇಳು, ಮಗುನ ಯಾವಾಗ ಮಾಡ್ಕೋತೀರಾ? ಅಯ್ಯೋ ಅತ್ತಮ್ಮ, ಈ ವಿಷಯ ಬಿಡೋ ಹಾಗೆ ಕಾಣ್ತಿಲ್ಲ, ಹೇಗಾದ್ರೂ ಮಾಡಿ ಡೈವರ್ಟ್ ಮಾಡ್ಬೇಕು. ಅತ್ತಮ್ಮ, ನೀವ್ ಯಾಕೆ ಮುಖಕ್ಕೆ ಫೇಸ್ ಪ್ಯಾಕ್ ಎಲ್ಲ ಹಾಕಲ್ಲ? ನೀಲಿ, ಇವಾಗ್ಲೇ ಹೋಗಿ ಮುಲ್ತಾನಿ ಮಿಟ್ಟಿ ತಗೋ ಬಂದ್ಬಿಟ್ಟು ಫೇಸ್ ಪ್ಯಾಕ್ ಹಾಕೊಡ್ತೀನಿ, ನೀವು ಪಳಪಳ ಅಂತ ಹೊಳಿಬೇಕು. ಅದೆಲ್ಲ ನನ್ಗೇನು ಬೇಡ, ನಾನು ಕೇಳಿದ ಉತ್ತರ ಕೊಡು. ಚಾರು, ನೀನ್ ನಂಗೆ ಮಾತು ಕೊಟ್ಟಿದ್ಯಾ? ಅತ್ತಮ್ಮ, ನಾನು ಮಾತು ಕೊಟ್ಟಿದ್ದೀನಲ್ವಾ, ನೀವು ಟೆನ್ಷನ್ ಮಾಡಬೇಡಿ, ಆಗತ್ತೆ. ನಿಜವಾಗ್ಲೂ? ನಿಜವಾಗ್ಲೂ ಆಗತ್ತೆ. ಅಯ್ಯೋ, ನನ್ನ ಬಂಗಾರ ಸೊಸೆ ನೀನು. ಅತ್ತಮ್ಮ, ನಾನು ಮುಂಚೆ ರಾಮಾಚಾರ್ಯನ್ ಮೀಟ್ ಆದಾಗ ಅವನ್ಗೆ ಎಷ್ಟೆಲ್ಲ ತೊಂದರೆ ಕೊಟ್ಟಿದ್ದೇನೆ, ನಿಮ್ಮೆಲ್ಲರನ್ನು ಗೋಳೊಯ್ಕೊಂಡಿದ್ದೇನೆ, ನೋವು ಕೊಟ್ಟಿದ್ದೀನಿ. ಆದ್ರೆ ನೀವೆಲ್ಲರೂ ನನ್ನ ಹೇಗ್ ಕ್ಷಮಿಸಿದ್ರಿ? ನನ್ನ ಗಂಡ ನನ್ನ ಹೇಗ್ ಕ್ಷಮಿಸ್ದ? ನಾನು ಮಾಡಿರೋ ದೊಡ್ಡ ದೊಡ್ಡ ತಪ್ಪುಗಳನ್ನೆಲ್ಲ ಕ್ಷಮಿಸಿ ನನ್ನ ಇಷ್ಟು ಚೆನ್ನಾಗಿ ನೋಡ್ಕೊಳ್ಳೋಕೆ ಹೇಗ್ ಸಾಧ್ಯ? ಅದೊಂದು ದೊಡ್ಡ ಗುಣ ಅಮ್ಮ, ಅವನು ನಿನ್ನ ಕ್ಷಮಿಸಿದಕ್ಕೇನೆ ನಿನ್ನಂತ ಮುತ್ತಿನಂತ ಹೆಂಡತಿ ಅವನಿಗೆ ಸಿಕ್ಕಿದ್ದು, ಬಂಗಾರದಂತ ಸೊಸೆ ನಮಗ್ ಸಿಗೋಕ್ ಆಗಿದ್ದು. ನಿನ್ ಕೆಟ್ಟೋಳಂತ ನಿನ್ನ ಬಿಟ್ಬಿಟ್ಟಿದ್ರೆ ನಿನ್ ಮನ್ಸಲ್ಲಿರೋ ಒಳ್ಳೆತನ ನಮ್ಗೆ ಯಾರಿಗೂ ಅರ್ಥನೇ ಆಗ್ತಿರ್ಲಿಲ್ಲ. ಇಂಥ ಒಳ್ಳೆ ಸೊಸೆ ನಮಗ್ ಸಿಗ್ತಾನೂ ಇರಲಿಲ್ಲ. ರಾಮಾಚಾರ್ಯ ಅವತ್ತು ನಿನ್ನ ಕ್ಷಮಿಸಿದ್ಮೇಲೆ ತಾನೆ ನಿನಗೂ ಬದ್ಲಾಗ್ಬೇಕು ಅನ್ನೋ ಬುದ್ಧಿ ಬಂತು. ನಾವೇ ಹುಡುಕಿದ್ರು ನಿನ್ನಂಥ ಸೊಸೆ ನಮ್ಮ ಮನೆಗೆ ಸಿಗ್ತಾ ಇರಲಿಲ್ಲ. ಒಂದು ಕ್ಷಮೆಯಿಂದ ನೋಡ್ದ ಇಷ್ಟೆಲ್ಲ ಒಳ್ಳೇದಾಯ್ತು ಅಂತ. ಆದ್ರೂ ಅತ್ತಮ್ಮ, ನಾನೇ ಮೇಲ್ ಬಿದ್ದು ಹೋಗ್ತಿದ್ರು, 100 ಮೈಲ್ ದೂರ ಓಡ್ತಿದ್ದ ನಿಮ್ ಮಗರಾಯ. ಅವನ್ ಯಾವತ್ತು ಯಾರನ್ನು ತಲೆ ಮೇಲೆ ಹೊತ್ಕೊಂಡು ಮೆರೆಸ್ತಾವನೆ ಅಂತ. ಈಗ ನೋಡಿ, ನನ್ನ ಎಷ್ಟೊಂದ್ ಚೆನ್ನಾಗಿ ನೋಡ್ಕೋತಾ ಇದ್ದಾನೆ, ಅದೆಲ್ಲ ಹೇಗ್ ಸಾಧ್ಯ ಅತ್ತಮ್ಮ? ಅದನ್ನೇಮ್ಮ ಪ್ರೀತಿ ಅನ್ನೋದು. ಒಂದ್ಸರಿ ಮನ್ಸಲ್ಲಿ ಪ್ರೀತಿ ಅನ್ನೋದು ಹುಟ್ಟಿದ್ರೆ ಶಂಸೋ ಗುಣ ತಾನಾಗಿ ಬಂದ್ಬಿಡ್ತು. ಕೊಡೋ ಪ್ರೀತಿ ಎಷ್ಟು ಶುದ್ಧವಾಗಿರ್ಬೇಕು ಅಂದ್ರೆ ಅವ್ರು ಇಷ್ಟು ದೊಡ್ಡ ತಪ್ಪು ಮಾಡಿದ್ರು ಶಂಸೋ ಗುಣ ಇರ್ಬೇಕು. ಅದು ನನ್ನ ಮಗ ರಾಮಾಚಾರ್ಯಗಿದೆ. ನೀನ್ ನಿನ್ ಪ್ರೀತಿನ ತೋರಿಸ್ತಾ ಹೋದಾಗೆ ಅವನ್ ನಿನ್ ತಪ್ಪನ್ನ ಕ್ಷಮಿಸ್ತಾ ಹೋದ, ನೀನು ಅವನ್ ತಪ್ಪನ್ನ ಕ್ಷಮಿಸ್ತಾ ಇದೀಯ. ಅದನ್ ಬಿಟ್ಟು ತೊಂದರೆಗಳನ್ನ